ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಒಂದು ಒಬ್ಬೊಬ್ಬನಿಗೆ ಎಂಟು ತಿಂಗಳು ಅವನಿಗೆ ಸಿಸೇರಿಯನ್ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್, ಯಾಕಂದ್ರೆ ಮಗು ಅಡ್ಡ ತಿರುಗಿದೆ, ಎರಡು ವಾರ ಆದ್ಮೇಲೆ ಮಾಡೋಣ ಅಂತ ಹೇಳ್ತಾರೆ. ಇದು ಟೆಕ್ನಿಕಲಿ ಎಷ್ಟು ಈ ರೀತಿ ಪಾಸಿಬಲ್ ಇದೆ? ಯಾಕಂದ್ರೆ ನಾರ್ಮಲ್ ಸಿಸೇರಿಯನ್ ಅನ್ನೋದು ಲಾಸ್ಟ್ ಮೊಮೆಂಟ್ ಅಲ್ಲಿ ವಿಧಿ ಇಲ್ಲ ಅನ್ನೋವಾಗ 0.01% ತಗೊಳ್ಳೋ ನಿರ್ಧಾರ ಅಲ್ವಾ? ಎಂಟು ತಿಂಗಳಿಗೆ ತಗೊಳ್ಳೋ ನಿರ್ಧಾರನ? ಮಗು ಅಡ್ಡ ತಿರುಗಿದಿಲ್ಲ ಮತ್ತೆ ವಾಪಸ್ ನೋವು ಬಂದ್ಮೇಲೆ ವಾಪಸ್ ತಿರುಗಬಹುದಲ್ವಾ? ಅದೇ ಅದೇ ಯಾವ ರೀತಿ ಈ ರೀತಿ ಡಾಕ್ಟರ್ ಸ್ಟೇಟ್ಮೆಂಟ್ ಕೊಡ್ತಾರೆ? ನಾನು ಒಂದು ಸ್ಟೇಟಸ್ ಡಾಕ್ಟರ್ ಹೆಸರು ನರ್ಸಿಂಗ್ ಹೋಮ್ ಹೆಸರು ಹಾಕ್ಬೇಕು ಅಂತೀನಿ, ಅದಕ್ಕೆ ಟೆಕ್ನಿಕಲ್ ಒಪಿನಿಯನ್ ತಗೋತಾ ಇದ್ದೀನಿ. ಯಾಕಂದ್ರೆ ಆ ನರ್ಸಿಂಗ್ ಹೋಮ್ಗೆ ಯಾರು ಹೋಗ್ಬಿಡಿ ಅಂತ ಬರೀತಾ ಇದ್ದೀನಿ, ಯಾಕಂದ್ರೆ ತುಂಬಾ ಅವೇರ್ನೆಸ್ ಆಗಿದೆ ಇವಾಗ. ಈ ರೀತಿ ಸ್ಟೇಟ್ಮೆಂಟ್ ಕೊಡೋ ನರ್ಸಿಂಗ್ ಹೋಮ್ಗಳಿಗೆ ಹೋಗ್ಲೇಬೇಡಿ ಅಂತ ಹಾಕ್ತೀನಿ. ಈ ಡಾಕ್ಟರ್ ಯಾವ ನನಗಿಂತ ಇದನ್ನ ಶಿಲ್ಪನೆ ಚೆನ್ನಾಗಿ ಹೇಳ್ತಾಳೆ, ನಿನಗಿಂತ ನನಗೆ ಯಾರು ಇಲ್ವೋ ನಟೇಶ್. ಇದು ಮಾತ್ರ ನಿಜ, 8 months ಅಲ್ಲಿ ಬ್ರೀಚ್ ಇರೋದು ಟರ್ಮ್ ಅಲ್ಲಿ ವಾಪಸ್ ತಲೆ ಕೆಳಗ್ ಬರಬಹುದು, ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಟ್ರಾನ್ಸ್ಫರ್ಸ್ ಇದ್ರು 9 months ಅಲ್ಲಿ ಬಿಕಾಸ್ ಆಫ್ ದ ಪ್ರೆಷರ್ ಆಫ್ ದ ಯೂಟ್ರಸ್ ಆ ಕಾಂಟ್ರಾಕ್ಷನ್ ಇಂದ ಕೆಳಗ್ ಬರಬಹುದು ತಲೆ, ಏನು ತೊಂದ್ರೆ ಇಲ್ಲ. ಬಟ್ 9 months ಅಲ್ಲಿ ಡಿಸಿಷನ್ ತಗೋಬೇಕು. ಇವಾಗ 9 days ಅಲ್ಲಿ ಡಿಸಿಷನ್ ತಗೊಳ್ಳಿ, ಪೇನ್ ಬಂದ್ಮೇಲೆ ತಗೋಬೋದಲ್ಲೇನು? ಬ್ರೀಚ್ ಅಲ್ಲೂ ಡೆಲಿವರಿ ಆಗುತ್ತಲ್ಲೇನೋ? ಹೌದು. ಮತ್ತೆ ನಾಸಿರ್ ರೀಚ್ ಅಲ್ಲೂ ಆಗುತ್ತೆ. ನಿಸ್ಸಾರ್ ಫಾತಿಮಾ 10,000 ಡೆಲಿವರೀಸ್, ನಂಬರ್ ರಾಂಗ್ ಇರ್ಬೋದು. ಹಾಸನಲ್ಲಿ 100% ನಾರ್ಮಲ್ ಡೆಲಿವರೀಸ್ ಮಾಡಿರೋದು. ಮೊನ್ನೆ ನಾನು 3 patients ಕಳಿಸಿದೆ, 3 ನಾರ್ಮಲ್ ಮಾಡಿದೆ. ಹಾಸನದೆಲ್ಲ ಅಲ್ಲಿಗೆ ಕಳಿಸ್ತೀನಿ. ಅದು ಅದು ಹೇಗೆ ಪಾಸಿಬಲ್ ಹರೀಶ? ಏನು ಹೌ ಶಿ ಹಸ್ ಡನ್ 10,000+ ಡೆಲಿವರೀಸ್, ನೋ ಸಿಸೇರಿಯನ್, ನೋ ಸಿಸೆಕ್ಷನ್? ಮಾಡಬಹುದು, ಏನ್ ತಪ್ಪೇನಿಲ್ಲ. ಇಟ್ ಇಸ್ ಪಾಸಿಬಲ್. ಪೇಷನ್ಸ್ ಬೇಕಷ್ಟೇ, ಪೇಷನ್ಸ್ ಬೇಕು, ಗಟ್ಸ್ ಬೇಕು. ನಾಳೆ ಏನಾದ್ರು ಮಗು ಏನಾದ್ರೂ ಮೆಂಟಲ್ ಟಾಡ್ ಆಯ್ತು ಅದು ಇದು ಏನಂತ ಅಂದ್ರೆ ಬ್ಯಾಕ್ಅಪ್ ಇರ್ಬೇಕು. ಎನ್ಐಸಿಯು ಬ್ಯಾಕ್ಅಪ್ ಇರ್ಬೇಕು, ಒಳ್ಳೆ ಪಿಡಿಯಾಟ್ರಿಷನ್ ಇರ್ಬೇಕು ಜೊತೆನೆ. ಗವರ್ನಮೆಂಟ್ ಹಾಸ್ಪಿಟಲ್ ನಟೇಶ್ ನೋಡು, ಯಾರ್ಯಾರು ಕಷ್ಟ ಬದ್ದೆ ಪಟ್ಟಿರ್ತಾರೋ, ಯಾರ್ಯಾರು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ತಾರೋ, ಯಾರ್ಯಾರು ಕೆಳಗ್ ಕೂತ್ಕೊಂಡು ಕೆಲಸ ಮಾಡ್ತಾರೋ, ಇವರಿಗೆಲ್ಲ ನಾರ್ಮಲ್ ಡೆಲಿವರಿ ಸಹಜ. ನೀನು ಪರ್ಮಿಷನ್ ಕೊಟ್ರೆ ನೀನು ಎಷ್ಟು ಚೆನ್ನಾಗಿ ಮಾತಾಡಿದ್ಯಾ ಅಂದ್ರೆ ನಾನೇ ಹೇಳ್ಬೇಕು. ಇವಾಗ ನೀನು ಹೂ ಅಂದೇ ಇದ್ರೆ ನಾನೇ ಆಡಿಯೋ ಹೇಳ್ಬೇಕು, ನೀನು ಹೂ ಅಂದ್ರೆ ನಿಂದೇ ಆಡಿಯೋ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಮಾತಾಡಿದ್ಯಾ ಅಲ್ಲ, ಕೆಳಗೆ ಕೂತ್ಕೊಂಡು ಕೆಲಸ ಮಾಡ್ಬೇಕು. ಎಸ್ಪೆಷಲಿ ನಮ್ಮ ಇಂಡಿಯನ್ ಟಾಯ್ಲೆಟ್ ಅವೆಲ್ಲ ಮಾತಾಡೋ ರೆಕಾರ್ಡ್ ಆಗ್ತಿದೆ, ಮಾತಾಡು. ನೀನು ಹೂ ಅಂದ್ರೆ ಹಾಕ್ತೀನಿ, ಚೆನ್ನಾಗಿದೆ ಅಲ್ಲೇನೋ ಹೇಳ. ಇಲ್ಲ ಇದೆಲ್ಲ ನಿಜ ನಾನು ಹೇಳ್ತಾ ಇರೋದು ಪರವಾಗಿಲ್ಲ, ನನಗೇನಿಲ್ಲ ಹಾಕು. ಈಗ ಎಸ್ಪೆಷಲಿ ನಾವು ಹಳ್ಳಿ ಸೈಡ್, ಈಗ ನಾನು 2 ಕಡೆ ಕೆಲಸ ಮಾಡಿದೀನಿ. ಕೆಲಸ ಮಾಡಿದ್ಯಪ್ಪ ನೀನು ಎಷ್ಟೋ ಸಲ, ನೀನೇ ಡೆಲಿವರಿ. ನಾವೆಲ್ಲಿ ಸಿಸೇರಿಯನ್ ಮಾಡ್ತಾ ಇದೀವಿ, ನಾರ್ಮಲ್ ಡೆಲಿವರಿನೇ ಮಾಡ್ಬೇಕು. ಟ್ವಿನ್ಸ್ ಮಾಡಿದೀವಿ, ನಾರ್ಮಲ್ ಮಾಡ್ತಾ ಇದೀವಿ. ಬಟ್ ನೀನೇ ಮಾಡಿದ್ಯಲ್ಲ ಬಿಫೋರ್ ಮ್ಯಾರೇಜ್. ಹೌದು 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 ಹೌದು. ಅದು ಹೋಗ್ಲಿ ಹೇಳು, ಬ್ರಿಟಿಷ್ ಟೈಮ್ ಅಲ್ಲಿ ಡೆಲಿವರಿ ಡಿಪಾರ್ಟ್ಮೆಂಟ್ ದಾದಿಯರಿಗೆ ಬಿಟ್ಕೊಟ್ಟಿದ್ರೆ ಯಾಕೆ ಡಾಕ್ಟರ್ಸ್ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ? ಹೌದು ಹೌದು, ಈಗಲೂ ಅಷ್ಟೇ. ನೀನ್ ಹುಟ್ಟಿದ್ದು ನಿನ್ ತಮ್ಮ, ನಿನ್ ಗೊತ್ತಿದ್ಯೇನೋ, ನಿನ್ ತಮ್ಮ ಹಸು ಮನೇಲಿ ಹುಟ್ಟಿರೋದು ನಾನು ನೆನ್ಪಿಟ್ಕೊಂಡಿದೀನಿ. ಹೌದು ಹೌದು, ನೀನ್ ಹುಟ್ಟಿರೋದು ಗವರ್ಮೆಂಟ್ ಹಾಸ್ಪಿಟಲ್. ಗವರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ಗವರ್ಮೆಂಟ್ ಚಿಂತಾಮಣಿ ನೀನು ಅಲ್ಲ. ನಾನ್ ಗವರ್ಮೆಂಟ್ ಹಾಸ್ಪಿಟಲ್, ಅಕ್ಕ ಹುಟ್ಟಿರೋದು ಹಸು ಇದ್ರಲ್ಲಿ. ಇವಂತ ಶ್ರೀನಾಥ್ ಕೂಡ ಹಿಂದ್ಗಡೆ ಮನೆ. ಇದೆಲ್ಲ ತುಂಬಾ ನಾವು ಸಮಾಜನ ಅವೇರ್ನೆಸ್ ಗೆ ತಗೊಂಡೋಗ್ಬೇಕು ಹರೇಶ್. ಅಲ್ಲ ಇದು ಡಿಪೆಂಡ್ಸ್ ಆನ್ ದ ಪೇಷಂಟ್ ಇಟ್ ಸೆಲ್ಫ್ ನಟೇಶ್. ಅವ್ರು ಹೇಗೆ ಅವ್ರ ಪೆಲ್ವಿಕ್ ಮಸಲ್ಸ್ ನ ಚೆನ್ನಾಗಿ ಇಟ್ಕೊಂಡಿರ್ತಾರೋ, ಎಷ್ಟು ಆಕ್ಟಿವ್ ಇರ್ತಾರೋ, ಅಷ್ಟು ಚೆನ್ನಾಗಿ ನಮ್ಮ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗುತ್ತೆ. ಇದೆಲ್ಲ ನಾವು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಲ್ಮೋಸ್ಟ್ 70-80% ನಾರ್ಮಲ್ ಡೆಲಿವರಿ ತಾನೇ. ಅವ್ರು ಯಾರು ಬರಲ್ಲ, ಇಲ್ಲಿ ಬರ್ತಾರೆ, ಮುಗ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ನಾವ್ ಯಾರು ಸಿಸೇರಿಯನ್ ಹೋಗೋದು ಇಲ್ಲ, ಎಂತದ್ದು ಇಲ್ಲ. ಟೆಕ್ನಿಕಲಿ ಒಂದು ಟರ್ಮ್ ಹೇಳು, ಒಬ್ಬ ಡಾಕ್ಟರ್ 8 months ಅಲ್ಲಿ ಪಾಪ ಇನ್ನೋಸೆಂಟ್ ಪೇರೆಂಟ್ಸ್ ಹೋದ್ರೆ ನಿಮಗೆ ನಾರ್ಮಲ್ ಆಗೋದಿಲ್ಲ, ಸಿಸೇರಿಯನ್ ಮಾಡ್ಬೇಕು, 2 ವಾರ ಬಿಟ್ಟು ಬನ್ನಿ ಅಂದ್ರೆ ಮಗು ಅಡ್ಡ ಇದೆ ಅಂತ ಹೇಳಿದ್ರೆ ವಾಟ್ ಇಸ್ ದಿಸ್? ಅಡ್ಡ ಇದೆ ಅಂತ ಹೇಳ್ಬಹುದು, ತಪ್ಪೇನಿಲ್ಲ. ಬಟ್ 9 months ಅಲ್ಲಿ ದೇರ್ ಕ್ಯಾನ್ ಬಿ ಇನ್ವರ್ಟ್ ರೊಟೇಷನ್, ಡೆಫಿನೆಟ್ಲಿ ರೊಟೇಷನ್ ಆಗೋ ಚಾನ್ಸಸ್ ಆಗ್ತಾನೆ ಇರುತ್ತಲ್ಲ ಹೊಟ್ಟೆಲಿ. ಆದ್ರೂ ಆಯ್ತಪ್ಪ ಅಡ್ಡಾನೇ ಇದೆ ಅಂತ ಇಟ್ಕೋ,
ಸಿಸೇರಿಯನ್ ಅನ್ನೋ ಡಿಸಿಷನ್ ತಗೊಳ್ಳೋ ಪೀರಿಯಡ್ ಏನೋ ಅದು ಅಲ್ಲ ಅಲ್ಲ 100% ಅಲ್ಲ 8 months 100% ಅಲ್ಲ ಇಟ್ ಶುಡ್ ಬಿ 9 months ಆದ್ರಿಂದ ಜನ ಇನ್ ಮುಂದೆ 8ನೇ ತಿಂಗಳಿಗೆ 7ನೇ ತಿಂಗಳಿಗೆ ಸಿಸೇರಿಯನ್ ಅಂದ್ರೆ ಸೆಕೆಂಡ್ ಒಪಿನಿಯನ್ ತಗೊಂಡು ಇನ್ನೊಂದ್ ಕಡೆ ಹೋಗ್ಬೇಕಾ ಬೇಡವ ಹೇಳಪ್ಪಿ 100% ನೋ ಡೌಟ್ ಅಟ್ ಆಲ್ ಸೆಕೆಂಡ್ ಒಪಿನಿಯನ್ 1000 times ತಗೋಬಹುದು ಓಕೆ ಇವಾಗ ಈ ರೀತಿ ಸ್ಟೇಟ್ಮೆಂಟ್ ಹೇಳಿರೋ ಡಾಕ್ಟರ್ ಆನ್ಸರಬಲ್ ಅಲ್ವಾ ಇದಕ್ಕೆ ಆನ್ಸರಬಲ್ ತಪ್ಪು ಅದೆಲ್ಲ ಹಂಗೆಲ್ಲ ತಪ್ಪು ಮಾಡಬಾರ್ದು ಯಾರೇ ಆಗಲಿ ನಮ್ ಮಿಸ್ಗೈಡ್ ಮಾಡಬಾರ್ದು ನಮ್ಗೆ ಪೇಷಂಟ್ ಒಂದೇ ಡಾಕ್ಟರ್ ಒಂದೇ ನಂಗೆ ಹಂಗೆಲ್ಲ ನಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಾನು 8 months ಅಲ್ಲಿ ಆ ತರ ಡಿಸಿಷನ್ ತಗೊಳ್ಳೋದು ಬೇಕಿಲ್ಲ ನಾವು ಅಲ್ಲಿ ಬಿ ರೆಡಿ ಫಾರ್ ದಟ್ ಅಂತ ಏನೋ ಹೇಳಿದ್ರೆ ಅದೊಂಥರ ಮಾಡ್ಲೇಬೇಕು ಆಗೋದೇ ಇಲ್ಲ ಅನ್ನೋದು 100% ತಪ್ಪು ತುಂಬಾ ತುಂಬಾ ಧನ್ಯವಾದ ಹರೇಶ್ ಥ್ಯಾಂಕ್ ಯು ನಟೇಶ್ ಹಾಕ್ಲಪ್ಪ ಇದನ್ನ ಬೇಡ ನಟೇಶ್ ನೀನೇ ಮಾತಾಡ ನೀನ್ ಚೆನ್ನಾಗಿ ಮಾತಾಡ್ತೀಯ ನನಗೆ ಮಾತಾಡಕ್ ಬರಲ್ಲ ನಟೇಶ್ ಅಲ್ಲಿ ಅಂದ್ಬಿಟ್ಟಿರ್ತೀನಿ ನಿಮ್ಮ ಗುರುಗಳು ಒದ್ದಾಕ್ಬಿಡ್ತೀನಿ ಯಾವ ಗುರು ನಿನ್ ನಾವಿಬ್ರು ಸೈಕಲ್ ಅಲ್ಲಿ ಕಾಲೇಜ್ಗೆ ಹೋದವರು ಕತ್ತೆ ನಿನಗೆ ಎಲ್ಲ ಅಧಿಕಾರ ಇದೆ ನಟೇಶ್ ಅನ್ನ ಹೇಳು ಬಾರ ಹೋಗೋ ಅನ್ನು ನನಗೆ ಇನ್ನೂ ಇಷ್ಟ ಆಗುತ್ತೆ ನೀನೇ ಬಿಟ್ಟಿದೀಯ ಅಷ್ಟೇ ಬರ ಹೋಗೋ ಅಂತಿದ್ದೆ ನೀನು ಮೊದಲು ಇಲ್ಲಪ್ಪ ನಟೇಶ್ ಅನ್ನೋದೇ ನನಗೆ ಪ್ರೀತಿ ಅಷ್ಟೇ ಒಬ್ಬ ಡಾಕ್ಟರ್ ಹೇಳೋದ್ರಲ್ಲಿ ಪವರ್ ಇರುತ್ತೋ ನಿನ್ಗೆ ಏನ್ ಪ್ರಾಬ್ಲಮ್ ಓಕೆ.